ಈ ದಿವಸ ಭಾರತ ಬಂದ್ ಅನ್ನ ಕರೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು. ಇವರಿಗೆ ನಾಚಿಕೆ ಆಗಬೇಕು. ತೈಲ ಬೆಲೆ ಏರೋದಕ್ಕೆ ಕಾಂಗ್ರೆಸ್ ಮೊಟ್ಟ ಮೊದಲು ಪಾಲುದಾರರು, ನಂತರ ಬಿಜೆಪಿ, ನಂತರ ಜೆಡಿಎಸ್. ಈ ಮೂರು ಪಕ್ಷಗಳ ಜನಪ್ರತಿನಿಧಿಗಳು ಈ ದಿವಸ ತೈಲ ಬೆಲೆಯನ್ನ ಗಗನಕ್ಕೇರಿಸಿ ಸಾಮಾನ್ಯ ಜನರು ಬದುಕುವಂತಹ ಸ್ಥಿತಿ ದುಸ್ಥಿತಿಯನ್ನ ತಂದಿದ್ದಾರೆ. ಆದ್ದರಿಂದ ಈ ದಿವಸ ಏನು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಇದು ಡೀಸೆಲ್ ಮಾತ್ರ ಅಲ್ಲ, ಇದರ ಹಿಂದೆ ಇರತಕ್ಕಂಥ ದಿನನಿತ್ಯ ಬಳಸ್ತಕ್ಕಂಥ ವಸ್ತುಗಳಾದ ದಿನಸಿ ಸಾಮಾನು, ಪ್ರತಿದಿನ ಉಪಯೋಗಿಸುವ ಹಾಲು, ತರಕಾರಿಗಳು, ಇವೆಲ್ಲ ರೇಟ್ಗಳು ಕೂಡ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಈ ಜನಪ್ರತಿನಿಧಿಗಳೆಲ್ಲರೂ ಕೂಡ ಈ ತೈಲ ಬೆಲೆ ಏರಿಕೆಗೆ ಪಾಲುದಾರರಾಗಿದ್ದಾರೆ. ಆದ್ದರಿಂದ ಈ ಭಾರತ ಬಂದ್ ಕರೆ ಕೊಟ್ಟಿದ್ದು ಮೊದಲನೇ ತಪ್ಪು. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ, ಅದನ್ನು ಕಟ್ಕೊಡೋರು ಯಾರು? ಜನಸಾಮಾನ್ಯರು ದುಸ್ಥಿತಿಯಲ್ಲಿ ಇವತ್ತಿನ ದಿನ ಬಾಳ್ಬೇಕಾಗುವಂಥ ಪರಿಸ್ಥಿತಿ ಬಂದಿದೆ. ಇವರಿಗೆ ಬೇರೆ ಮಾರ್ಗ ಇರಲಿಲ್ಲ. ನಾನು ಹೇಳ್ತಕ್ಕಂಥದ್ದು, ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಈ ತೈಲ ಬೆಲೆ ಏರಿಕೆಗೆ ಕಾರಣ. ಎಲ್ಲ ಮೂರು ಪಕ್ಷಗಳು ಈ ಹೊಣೆಯನ್ನು ಹೊರಬೇಕು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರೇ ಆಡಳಿತ ಮಾಡ್ತಕ್ಕಂಥ ಈ ವ್ಯವಸ್ಥೆ ಒಳಗಡೆ ಜನರಿಗೆ ಇಂತಹ ದುಸ್ಥಿತಿ ತಂದಿಟ್ಟಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳಿಗೂ ನನ್ನ ಧಿಕ್ಕಾರ ಇದೆ. ಮುಂದಿನ ಚುನಾವಣೆಯಲ್ಲಿ ಇವರಿಗೆ ಸರಿಯಾದ ಪಾಠವನ್ನು ಕಲಿಸ್ತಾರೆ ಅಂತ ಹೇಳಿ ನಾನು ಭಾವಿಸುತ್ತೇನೆ.